ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ, ಮತ್ತು ಇದು ನನ್ನ ಡಾಟರ್ ತ್ರಿಶಿಕಾ. ಹಾಯ್ ಮೇಡಮ. ನಾವು ಆಸ್ಟ್ರೇಲಿಯಾಯಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀವಿ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಂ, ಚಳಿ ಮೋಡ. ನಾವು ಇವತ್ತು ಇಲ್ಲಿ ಸಂಡೇ, ಫಾದರ್ಸ್ ಡೇ ಇವತ್ತು. ಚಿನ್ನು ಪಪ್ಪಾಗೆ ವಿಶ್ ಮಾಡ್ದೆ. ಏನಂತ ಹೇಳ್ದೆ? ಅಲ್ಲ, ಮದರ್ಸ್ ಡೇ ಅಲ್ಲ ಚಿನ್ನು, ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ದ? ಎಲ್ಲ ಫಾದರ್ಸ್ಗೂ ಹ್ಯಾಪಿ ಫಾದರ್ಸ್ ಡೇ ಹೇಳು. ಫಾದರ್ಸ್ ಡೇ ಎಲ್ಲರೂ ವಿಶ್ ಮಾಡಿ. ಓಕೆ, ಡೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಸಂಡೇ, ಜಸ್ಟ್ 11 degrees ಅಷ್ಟೇ ಇರೋದು. ತುಂಬಾನೇ ಚಳಿ ಇದೆ. ಚಳಿ ಆಗ್ತಿದ್ಯಾ ಚಿನ್ನು? ಚಳಿ ಆಗ್ತಿದೆ. ಅಲ್ಲಿ ಏನಲ್ಲಿ ಇದೆ? ನನ್ನ ನಿಧಾನ. ಏನಲ್ಲಿ? ಅಲ್ಲಿ ಬಿಸಿಲಿಲ್ಲ, ಅದಕ್ಕೆ ಚಳಿ. ಇಲ್ಲಿ ಬಿಸಿಲು ಬರೋದಿಲ್ಲ, ಈಗ ವಿಂಟರ್ ಅಲ್ವಾ. ಬೆಳಗ್ಗೆಯಿಂದ ಸ್ವಲ್ಪ ಬಿಸಿಲಿತ್ತು ಅಂತ ಹೇಳಿ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಬಂದ್ವಿ. ಬಟ್ ಇವಾಗ ನೋಡಿದ್ರೆ ನೋಡಿ, ಫುಲ್ಲು ಮೋಡ, ಫುಲ್ಲು ಮೋಡ. ಇಲ್ಲಿ ಸೂರ್ಯ ಏನಪ್ಪ ಅಂದರೆ ಅವಾಗವಾಗ ಒಂದು ಸ್ವಲ್ಪ ಮುಖ ತೋರಿಸೋದು ಹೋಗೋದು, ಮುಖ ತೋರಿಸೋದು ಹೋಗೋದು. ಇವಾಗ ನೋಡಿ, ಒಂದು ಸ್ವಲ್ಪ ಕಾಣಿಸ್ತಾ ಇದೆ, ಬಂದಿದೆ. ಅಲ್ಲಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಓಪನ್ ಆದಾಗ ಒಂದು ಸ್ವಲ್ಪ ಸೂರ್ಯ ಬರುತ್ತೆ ಹೋಗುತ್ತೆ, ಆ ಥರ ಆಗ್ತಾ ಇದೆ. ಸುತ್ತ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಕ್ರೌಡಿ ಇದೆ ಅಂತ ಅಂದ್ಬಿಟ್ಟು. ಜಸ್ಟ್ ಇವಾಗ 11 degrees ಇದೆ. 11 degrees ಅಂದರೆ ನೆನೆಸ್ಕೊಳ್ಳಿ ಎಷ್ಟು ಚಳಿ ಇರುತ್ತೆ ಅಂತ ಅಂದ್ಬಿಟ್ಟು. ಚಿನ್ನು ಇವಾಗ ಎಲ್ಲ ಹೋಗ್ತೀವಿ? ಬೀಚು. ಇಲ್ಲಿ ನೋಡಿ, ಅವಳು ಲಗೇಜ್ ಎಲ್ಲ ಇಟ್ಕೊಂಡು ಹೇಗೆ ರೆಡಿ ಆಗಿದ್ದಾಳೆ ಅಂತ ಅಂದ್ಬಿಟ್ಟು. ಬೀಚ್ ಹತ್ರ ಹೋಗ್ಬೇಕು ಅಂತ ಪಾಪ ತುಂಬಾ ಆಸೆ ಪಟ್ಲು ಅಂತ ಹೇಳಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಪಾಪ ಅವಳಿಗೂ ಮನೇಲಿ ಇದ್ದು ಇದು ಬೋರ್ ಅಂತೆ. ಇಲ್ಲಿ ಯಾರೂ ಫ್ರೆಂಡ್ಸ್ ಎಲ್ಲ ಇರೋದಿಲ್ಲ ಅಲ್ವಾ ಆಟ ಆಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಬೀಚ್ ಹತ್ರ ಬೇರೆ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನೋಡಿದ್ರೆ ಮೋಡ ಆಗಿದೆ. ನಾವು ಹೋಗೋ ತನಕ ಏನಾದರೂ ಬಿಸಿಲು ಬಂತು ಅಂದರೆ, ನಮ್ಮ ಬೇಬಿ ಲಕ್ ಚೆನ್ನಾಗಿದ್ರೆ ಬಿಸಿಲು ಬಂದರೆ ಒಂದು ಸ್ವಲ್ಪ ಹೊತ್ತು ಬೀಚ್ ಹತ್ರ ಆಟ ಆಡಿಸ್ಕೊಂಡು ಬರೋದು. ಓಕೆನಾ ಚಿನ್ನು? ಓಕೆ. ಹ್ಞೂ, ಓಕೆ. ಬನ್ನಿ ಪಾಪ, ಬನ್ನಿ ಪಾಪ, ಕರ್ಕೊಂಬರೋಗು. ಓಕೆ ಪಾಪ, ಕರ್ಕೊಂಬರೋಗು ಜಲ್ದಿ. ಚಳಿನಾ? ಮತ್ತೆ ಇನ್ನೇನು ಹೋಗ್ಬೇಕು ನೀನು ಚಳಿಲಿ? ಚಳಿಲಿ ಯಾರಾದ್ರೂ ಬೀಚ್ಗೆ ಹೋಗ್ತಾರಾ? ಹೋಗು ಪಾಪಾಗೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಮಗಳು ಫೋನ್ ಹಿಡ್ಕೊಂಡಿದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ವಿಡಿಯೋ ಅವಳು ಯಾವ್ದಾದ್ರು ಒಂದು ದೇವ್ರದ್ದು ಶ್ಲೋಕ ಹೇಳ್ಬೇಕಂತೆ. ಇವಾಗ ಯಾವ ಶ್ಲೋಕ ಹೇಳ್ತೀಯ? ಯಾವ್ದು ಹೇಳ್ತೀಯ ಚಿನ್ನು ಈಗ ನೀನು? ಹೇಳು ಚಿನ್ನು. ನೋಡು ನೋಡು ಕಣ್ಣಾರ ನಿಂತಿಯಳು, ನಗು ನಗು ದಾಶಾ ಉಂಡಿ ನಿಂತಿಯಳು, ತಾಯಿ ಹೃದಯ ತಂದ ತುಂಬು ಮಮತೆ, ಬಾ ಇಲ್ಲಿ ಹೋ ಕಂದ ಎನ್ನುತ್ತಿಯಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಯಳು, ನೋಡು ನೋಡು ಕಣ್ಣಾರ ನಿಂತಿಯ. ಇದು ಹಾಡು ರಾತ್ರಿ ಹೊತ್ತು ಕೇಳ್ಕೊಂಡು ಮನಿಕೊಬೇಕು ನೀನು, ಆಯ್ತಾ? ನಗು ನಗು ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನಿಯ ವೈಭವಲೀಲೆ, ಜನಸುದು ಬಾರಣಿ ಧನುಜ ಸಂಹಾರಿಣಿ, ತ್ರಿಭುವನ ಪೋಷಿಣಿ ಶಂಕರನ ರಾಣಿ ಜೀವ ಮೂಗ ಮಾಲೆ, ನೋಡು ನೋಡು ಕಣ್ಣಾಗಿಯಲು, ನಗು ನಗು ಚಾಮುಂದಿ ನಿಂತಿಯಲು, ನಂಬಿರುವ ಭಕ್ತರ ರಕ್ಷೆಗಾಗಿ, ನಂಬದಿಯ ದುಷ್ಟರ ಶಿಕ್ಷೆಗಾಗಿ, ನಂಬದಿಯ ದುಷ್ಟರ ಶಿಕ್ಷೆಗಾಗಿ, ನಂಬದಿಯ ನೋಡಲ್ಲಿ ಶೂಲ ಪಾನಿಯಾಗಿ, ಕರುನಾಡ ಮಕ್ಕಳ ಈ ದೈವವಾಗಿ, ನೋಡು ನೋಡು ಕಣ್ಣಾರ ನಿಂತಿರಳು, ನಗುತ್ತ ಚಾಮುಂದಿ ನಿಂತಿ.
ಬಂದಿದ್ದಳು. ಉಕ್ಕಿ ಮಹಾನದಿಯಲ್ಲೇ ಅವಳನಗೆ ಬೀಸಿ ಬಹಾ ಗಾಳಿಯಲೆ ಅವಳು ಸಿರು ಹಸಿರಸಿರು ಮೈಲುಗೊಳೆ ಅವಳನುಗೆ ಆ ತಾಯಿರು ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಸ್ವಲ್ಪ ದೊಡ್ಡದು ಅಂತ ಅನ್ಸ್ಬೋದು ನಿಮಗೆ ವಿಡಿಯೋ, ಅವಳು ಎಷ್ಟು ಕ್ಯೂಟಾಗಿ ನಾನು ಹೇಳ್ತೀನಿ ಅಂತ ಹೇಳ್ತಿದ್ದು ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಹಾಗೆ ನಮಗೂ ಕೂಡ ಅದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ವಿಡಿಯೋ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಹೇಳು, ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಅಂದ್ಬಿಟ್ಟು ದೊಡ್ಡ ದೊಡ್ಡ ಟ್ರೈನ್ಗಳಂತೂ ನೋಡಿರ್ತೀರಾ, ಇಷ್ಟು ಚಿಕ್ಕ ಟ್ರೈನ್ನ ನೀವು ನೋಡಿರೋದಕ್ಕಿಲ್ಲ. ಈಗ ಬನ್ನಿ ಯಾವ ಥರ ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಇವಾಗ ನಾವು ಬಂದಿದ್ದೀವಿ ಮಿನಿ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು, ಎಷ್ಟು ಕ್ರೌಡ್ ಇದೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲೆಲ್ಲ ಫುಲ್ಲು ನಿಂತಿರೋದು ಮಿನಿ ಟ್ರೈನ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದಾರೆ. ಗಾಳಿ ಬೇರೆ ಸಿಕ್ಕಾಬಿಟ್ಟೆ, ತುಂಬಾ ಚಳಿ ಆಗ್ತಾ ಇದೆ. ಟಿಕೆಟ್ಸ್ನೆಲ್ಲ ತೊಗೊಂಡಾಗಿದೆ, ಹೋಗ್ತಾ ಇದ್ದೀವಿ. ತುಂಬಾ ಕ್ರೌಡ್ ಇದೆ, ಎಷ್ಟೊತ್ತು ನಿಲ್ಬೇಕು ಅಂತ ಗೊತ್ತಿಲ್ಲ. ಬೇಗ ಬೇಗ ಕ್ಯೂ ಎಲ್ಲ ಪಾಸ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಒಂದು 4-5 ಟ್ರೈನ್ ಇದೆ ಅಂತ ಅನ್ಕೋತೀನಿ, ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಕ್ಯೂ ಎಲ್ಲ ಪಾಸ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ತಿಂಗಳಲ್ಲಿ ಒಂದು ದಿನ ಮಾತ್ರ ಇರುತ್ತೆ ಸಂಡೇ, ಅಂದ್ರೆ ಒಂದು ಮಂತಲ್ಲಿ ಯಾವ್ದಾದ್ರು ಒಂದು ಸಂಡೇ ಮಾತ್ರ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ರಶ್ ಇರುತ್ತೆ. ಮಿನಿ ಟ್ರೈನಲ್ಲಿ ಬಂದಿದ್ದೀನಿ ನೋಡು ನಿಚ್ಚಿನ, ಇಲ್ಲಿ ಮಿನಿ ಟ್ರೈನಲ್ಲಿ ಕೂತಿದ್ಯಾ ನೀನು ನೋಡಿ, ಚಿಕ್ಕ ಟ್ರೈನಲ್ಲಿ ಕೂತಿದ್ದೀವಿ. ಸ್ವೆಟರ್ ತರ ಬರ್ತಾ ಕಾರಲ್ಲಿ ಫುಲ್ ಸಿಗಾಬಿಟ್ಟೆ ಚಳಿ ಆಗ್ತಾ ಇದೆ. ಮತ್ತೆ ಒಬ್ರು $4 ಮಗುಗು, $4 ಅಲ್ವಾ ಮಗುಗು ಕೂಡ, ಇಲ್ಲಿ $4 ಎಷ್ಟು ದೊಡ್ಡ ರೌಂಡ್ ಹೊಡಿಸ್ತಾರೆ ಅಂತ ನೋಡೋಣ. ಮಳೆ ಬೇರೆ ಲೈಟಾಗಿ ಸ್ಪ್ರೇ ಆಗ್ತಾ ಇದೆ. ಕೆಲಸ ಮಾಡ್ಬೋದು, ಈ ರಿಟೈರ್ಮೆಂಟ್ ಆಗಿರೋರು ಮತ್ತೆ ಈ ಸೀನಿಯರ್ಸ್ ಏಜ್ ಆಗಿರೋರು ಯಾರು ಇರ್ತಾರೆ ಅವರೆಲ್ಲ ಬಂದು ಇಲ್ಲಿ ಫ್ರೀಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ನನ್ನ ಹಸ್ಬೆಂಡ್ ಮಾತಾಡಿಸ್ತಾ ಇದ್ರು, ಅವರು ಹೇಳಿದ್ರು ಯಾರು ಬೇಕಾದರೂ ಇಲ್ಲಿ ಬಂದು ಕೆಲಸ ಮಾಡ್ಬೋದು ಅಂತ. ಪರವಾಗಿಲ್ಲ, ಸಿಕ್ಕಾಬಟ್ಟೆ ದೊಡ್ಡ ರೌಂಡೇ ಆಗಿತ್ತು, 10 ನಿಮಿಷ ರೌಂಡ್ ಇತ್ತು. ನಾನೆಲ್ಲೋ ಒಂದು ಸ್ವಲ್ಪ ಚಿಕ್ಕದಿರ್ಬೋದು ಇದು ಜಾಗ ಅಂತ ಅಂದ್ಕೊಂಡೆ, ಇಲ್ಲ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ತುಂಬಾ ದೊಡ್ಡ ಸ್ಟೇಷನ್ ಇದು ಅಂತ ಅಂದ್ಬಿಟ್ಟು. ಮಗಳಂತೂ ಸುಮ್ಮನೆ ಇರಲಿಲ್ಲ, ನಾನು ಬೀಚ್ ಹತ್ರ ಹೋಗ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ಲು. ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತ ಒಬ್ರು ಕಾಣಿಸ್ತಾ ಇಲ್ಲ, ಅಷ್ಟು ಚಳಿ ಇದೆ. ನಾನು ಬೀಚ್ ಹತ್ರ ಹೋಗ್ಲೇಬೇಕು ಅಂತ ಹೇಳಿ ಅವಳದು ಲಗೇಜ್ ಎಲ್ಲ ಎತ್ಕೊಂಡು ಬಂದು ಕುಂತಿದ್ದಾಳೆ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆನೆ ಇಳಿತಿಲ್ಲ ಚಳಿ ನೋಡಿ. ಹಾಗಾಗಿ ಬೇಡ ಇನ್ನೊಂದ್ಸಲ ಬಿಸಿಲು ಬಂದಾಗ ಬರೋಣ ಅಂತ ಹೇಳಿ ಅವಳನ್ನ ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. ಇವಾಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಬನ್ನಿ ಹೇಳ್ತೀನಿ. ಆಸ್ಟ್ರೇಲಿಯಾದಲ್ಲಿ ಮೆಡಿಕಲ್ ಸ್ಟೋರ್ ಹೇಗಿದೆ ಅಂತ ತೋರಿಸೋಣ. ಇವಾಗ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೆಡಿಕಲ್ ಸ್ಟೋರ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ. ನೀವೆಲ್ಲರೂ ಇಂಡಿಯಾದಲ್ಲಿ ಮೆಡಿಕಲ್ ಶಾಪ್ ಹೇಗಿದೆ ಅಂತ ನೋಡಿರ್ತೀರಾ, ಆದರೆ ಆಸ್ಟ್ರೇಲಿಯಾದಲ್ಲಿ ಮೆಡಿಕಲ್ ಶಾಪ್ ಹೇಗಿದೆ ಅಂತ ಅಂದ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಒಂದು ಸ್ವಲ್ಪ ಅವಳದು ಪ್ರಾಡಕ್ಟ್ಸ್ಗಳನ್ನೆಲ್ಲ ತೊಗೊಳೋದಿತ್ತು. ಹಾಗಾಗಿ ನಿಮಗೂ ಕೂಡ ಇಲ್ಲಿ ಮೆಡಿಕಲ್ ಶಾಪ್ ಹೇಗಿದೆ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಆಫರ್ ಹಾಕಿದ್ದಾರೆ ಎಲ್ಲದರ ಮೇಲೆ. ನನ್ನ ಮಗಳಿಗೆ ಬಾಡಿ ವಾಶು ಮತ್ತು ಶಾಂಪೂ ಈ ಥರ ಟೂತ್ಪೇಸ್ಟು ಅದೆಲ್ಲ ತೊಗೊಳೋದಿತ್ತು, ಹಾಗಾಗಿ ಬಂದಿದ್ದೆ ನಾನು. ಇಷ್ಟು
ಇಷ್ಟು ದಿನ ನನ್ನ ಮಗಳಿಗೆ ಅವಳು ಹುಟ್ಟಿದಾಗ್ಲಿಂದ ಅವಿನೋದ ಪ್ರಾಡಕ್ಟ್ನ ನಾನು ಉಪಯೋಗಿಸ್ತಿದ್ದೆ, ಶಾಂಪೂ ಆಗಿರ್ಬೋದು ಮತ್ತು ಮಾಯಿಶ್ಚರೈಸರ್ ಆಗಿರ್ಬೋದು ಬಾಡಿ ವಾಶ್ ಆ ಥರ ಎಲ್ಲನೂ ಅವಿನೋದೇ ಉಪಯೋಗಿಸ್ತಿದ್ದೆ. ಬಟ್ ಇವಾಗ 3 ಇಯರ್ಸ್ ಆಯ್ತಲ್ವಾ, ಬೇರೆ ಯಾವುದಾದ್ರೂ ಚೇಂಜ್ ಮಾಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ಬಂದಿದ್ದೀನಿ. ಯಾವ್ದು ತೊಗೋತೀನಿ ಅಂತ ಹೇಳ್ತೀನಿ ಬನ್ನಿ ನಿಮಗೂ ಕೂಡ. ಮೆಡಿಕಲ್ ಶಾಪ್ ನೋಡಿದ್ರೆ ಯಾವುದೋ ಒಂದು ಮಾಲ್ ಒಳಗಡೆ ಬಂದಿದ್ರೆ ಹೇಗೆ ಅನಿಸುತ್ತೋ ಹಾಗೆ ಅನಿಸ್ತಾ ಇರ್ತದೆ. ಇದನ್ನು ನೋಡಿ ಮೆಡಿಕಲ್ ಶಾಪ್ ಅಂತ ಹೇಳೋಕ್ಕೆ ಆಗಲ್ಲ, ಹಾಗಿರುತ್ತೆ. ಎಲ್ಲ ಥರ ಐಟಮ್ಸು ಇಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು. ಬಟ್ ಮೆಡಿಕಲ್ಗೆ ಸಂಬಂಧಪಟ್ಟಿರೋ ಅಂಥದ್ದು ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ನಾನು ನನ್ನ ಮಗಳಿಗೆ ಸೆಟಪ್ ಇಲ್ದು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದರದ್ದೇ ಪ್ರಾಡಕ್ಟ್ಗಳೆಲ್ಲ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಥರ ಐಟಮ್ಸ್ನೂ ಇಲ್ಲಿ ಇಟ್ಟಿರ್ತಾರೆ, ನಮಗೆ ಯಾವ್ದು ಬೇಕೋ ಅದನ್ನು ನಾವು ತೊಗೊಂಡೋಗಿ ಬಿಲ್ ಮಾಡೋದು ಅಷ್ಟೇ. ಎಲ್ಲ ಥರ ಮೆಡಿಸನ್ಸು ಇಲ್ಲಿ ಸಿಗುತ್ತೆ. ಜನರಲ್ ಆಗಿ ಏನೆಲ್ಲ ಬೇಕೋ ನಮಗೆ ಅದೆಲ್ಲನೂ ಇಲ್ಲಿ ಸಿಗುತ್ತೆ. ಅಥವಾ ಇನ್ನೂ ಬೇರೆ ಥರ ಡಾಕ್ಟರ್ ಏನಾದ್ರು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟು ಅದರ ತೊಗೋಬೇಕು ಅಂತ ಅಂದರೆ ನಾವು ಅಲ್ಲಿ ಒಳಗಡೆ ಹೋಗಿ ಕೇಳಿದ್ರೆ ಏನು ಅಲ್ಲಿ ಪ್ರಿಸ್ಕ್ರಿಪ್ಷನಲ್ಲಿ ಇರುತ್ತೋ ಅದನ್ನ ನಾವು ತೊಗೋಬೋದು. ಬಟ್ ಜನರಲ್ ಆಗಿ ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ನಾವೇ ಇಲ್ಲಿ ಇಟ್ಟಿರ್ತಾರೆ, ಯಾವ್ದು ಬೇಕು ಅಂತ ನಾವೇ ತೊಗೋಬೋದು. ಅಷ್ಟು ಲಿಪ್ಸ್ಟಿಕ್ಸ್ನ ಶೇಡ್ಸ್ನ ನೋಡಿದೆ, ನನಗೆ ಅದರಲ್ಲಿ ಒಂದು ಕಲರ್ ಇಷ್ಟ ಆಯಿತು ತೊಗೊಂಡೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸೆಟಾಫಿಲ್ದು ಬಾಡಿ ವಾಶು ಮತ್ತು ಮಾಯಿಶ್ಚರೈಸರು ಶಾಂಪೂ ಆಗಿರ್ಬೋದು ಎಲ್ಲನೂ ನನ್ನ ಮಗಳಿಗೆ ಅದನ್ನೇ ತೊಗೊಂಡೆ. ನಾನು ಈ ಕಲರ್ದು ಲಿಪ್ಸ್ಟಿಕ್ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇನ್ನು ನಾವು ತೊಗೋಬೇಕಾಗಿದ್ದ ಐಟಮ್ಸ್ನೆಲ್ಲ ತೊಗೊಂಡಾಯಿತು. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಅದೆಲ್ಲನೂ ಪರ್ಫ್ಯೂಮು. ಇದು $10 ಹಿಡ್ದು $9 ಆ ಥರ ಇಂದ ಹಿಡ್ದು ಒಂದು $200-$300 ತನಕನೂ ಇಲ್ಲಿ ಎಲ್ಲ ಥರ ಪರ್ಫ್ಯೂಮ್ಸು ಇದೆ. ನೋಡಿದ್ರಿ ಅಲ್ವಾ ಆಸ್ಟ್ರೇಲಿಯಾದಲ್ಲಿ ಮೆಡಿಕಲ್ ಶಾಪ್ ಹೇಗಿತ್ತು ಅಂತ ಅಂದ್ಬಿಟ್ಟು. ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ನಮ್ಮ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆಸ್ಟ್ರೇಲಿಯಾಯಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇರ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಫಾದರ್ಸ್ ಡೇ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಬಾಯ್.